ಓಕೆ ಸ್ಟೂಡೆಂಟ್ಸ್, 2018 ಅಲ್ಲಿ ಎಎಫ್ಎಂ ಅಲ್ಲಿ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಅಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಇದು ಸೇಮ್ 2009 ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ವಲ್ವ ಅದೇ ತರ ಕ್ವಶನ್ ಇದೆ. ಕಂಪನಿ ಪಿ ವಿಶಸ್ ಟು ಟೇಕ್ ಓವರ್ ಕಂಪನಿ ಕ್ಯೂ. ಕಂಪನಿ ಪಿ ಏನ್ ಮಾಡ್ತಾ ಇದೆಯಂತೆ, ಕ್ಯೂ ನ ತಗೊಂಡು ಹೋಗ್ತಾ ಇದೆಯಂತೆ, ಪರ್ಚೇಸ್ ಮಾಡ್ತಾ ಇದೆಯಂತೆ. ಸೊ ಪಿ ಕಂಪನಿದು ಮತ್ತೆ ಕ್ಯೂ ಕಂಪನಿದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆನಾ? ಈಕ್ವಿಟಿ ಶೇರ್ಸ್, ಶೇರ್ ಪ್ರೀಮಿಯಂ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ಸ್, ಡಿವೆಂಚರ್ಸ್, ಫಿಕ್ಸ್ಡ್ ಅಸೆಟ್, ನೆಟ್ ಕರೆಂಟ್ ಅಸೆಟ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಾರ್ ಶೇರ್ ಹೋಲ್ಡರ್ಸ್, ಮಾರ್ಕೆಟ್ ಪ್ರೈಸ್ ಪರ್ ಈಕ್ವಿಟಿ ಶೇರ್ಸ್, ಪ್ರೈಸ್ ಅರ್ನಿಂಗ್ ಪರ್ ಶೇರ್, ಅರ್ನಿಂಗ್ ರೇಷಿಯೋ ಅಂಡ್ ಫೈಂಡ್ ಔಟ್ ದ ಎಕ್ಸ್ಚೇಂಜ್ ರೇಷಿಯೋ ಬೇಸ್ಡ್ ಆನ್ ದ ಫಾಲೋಯಿಂಗ್ ಮೆಥಡ್ಸ್ ಅಂತ ಹೇಳಿದ್ದಾನೆ. ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್, ಅರ್ನಿಂಗ್ ಪರ್ ಶೇರ್ ಮೆಥಡ್ ಅಂಡ್ ಮಾರ್ಕೆಟ್ ಪ್ರೈಸ್ ಮೆಥಡ್ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಎಕ್ಸ್ ಕಂಪನಿ, ವೈ ಕಂಪನಿ ಅಲ್ಲ, ಪಿ ಮತ್ತೆ ಕ್ಯೂ ಕಂಪನಿ ಕೇಳಿರೋದು. ಫಸ್ಟ್ ಫಿಕ್ಸ್ಡ್ ಅಸೆಟ್ ಎಷ್ಟೆಷ್ಟು ಇದೆ? ಸಿ, ಫಿಕ್ಸ್ಡ್ ಅಸೆಟ್ 11,52,000 ಇದೆ. ಓಕೆನಾ? ಇದ್ರದ್ದು 3,35,000 ಇದೆ. ಓಕೆನಾ? ಹಾಗೆ ಕರೆಂಟ್ ಅಸೆಟ್ಸ್ 1,01,000 ರುಪೀಸ್ ಇದೆ. ಇಲ್ಲಿ 46,000 ರುಪೀಸ್ ಇದೆ. ಸೊ ಅಲ್ಲಿಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಾಯ್ತು? ಟೋಟಲ್ ಅಸೆಟ್ಸ್ 3,81,000, 12,53,000 ಆಯ್ತು. ಇದು ಟೋಟಲ್ ಅಸೆಟ್ಸ್ ಆಯ್ತು. ಈಗ ಟೋಟಲ್ ಲಯಬಿಲಿಟೀಸ್ ನೋಡಬೇಕು ಅಂದ್ರೆ, ಲಯಬಿಲಿಟೀಸ್ ಮಾಡಬೇಕು ಅಂದ್ರೆ ನಮಗೆ ಒಂದೇ ವಿಧಾನ ಇರ್ತಕ್ಕಂಥದ್ದು, ಅದು ಔಟ್ ಸೈಡ್ ಲಯಬಿಲಿಟೀಸ್. ಮೊದಲನೇದು ಡಿಬೆಂಚರ್ಸ್ ಇದೆ. ಡಿಬೆಂಚರ್ಸ್ ಬಿಟ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ನೋಡಿ, ಇದೇ ಪ್ರಾಬ್ಲಮ್ ನ ಬೇಕಾದ್ರೆ ನಿಮ್ಗೆ ಡಿಬೆಂಚರ್ಸ್ ಅಮೌಂಟ್ ನ ಬೇಕಾದ್ರೆ ಡಿವೈಡ್ ಮಾಡ್ಬಿಟ್ಟು ಡಿಬೆಂಚರ್ಸ್ ಒಂದಷ್ಟು, ಕ್ರೆಡಿಟಾರ್ಸ್ ಒಂದಷ್ಟು ಅಂತ ಬೇಕಾದ್ರೂ ಹೇಳ್ಬೋದು. ಆಗ ಕ್ರೆಡಿಟಾರ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಸೊ ಡಿಬೆಂಚರ್ಸ್ 10,000 ಇದ್ದಾರೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದು 25,000 ಮತ್ತೆ 15,000 ಇದ್ದಾರೆ. ಓಕೆ, ಹಾಗಾದ್ರೆ ಟೋಟಲ್ ಲಯಬಿಲಿಟೀಸ್ ಬಂದು ಇದು 35,000, ಇದು 25,000 ಆಗ್ತಾ ಇದೆ. ಇದು ಬಿ ಅಂತ ಅನ್ಕೋಣ. ಈಗ ನೆಟ್ ಅಸೆಟ್ ಮಾಡಬೇಕಾದ್ರೆ ಎ ಮೈನಸ್ ಬಿ ಮಾಡ್ತೀವಿ. ಅಲ್ಲಿಗೆ ಎಷ್ಟು ಬರುತ್ತಪ್ಪ ಅಂದ್ರೆ 13,05 ಹೋದ್ರೆ 8, 4,03 ಹೋದ್ರೆ 1, 12,18,000, ಇದು 11,05 ಹೋದ್ರೆ 6, 7,02 ಹೋದ್ರೆ 5, 3,56,000 ಆಯ್ತು. ಇದು ನೆಟ್ ಅಸೆಟ್ ಆಯ್ತು, ಕರೆಕ್ಟಾ? ಈಗ ನಾವೇನ್ ಮಾಡಬೇಕು ಅಂದ್ರೆ, ಏನು ಎಕ್ಸ್ಚೇಂಜ್ ರೇಷಿಯೋ ಮಾಡಬೇಕಾಗುತ್ತೆ, ಎಕ್ಸ್ಚೇಂಜ್ ರೇಟ್ ಮಾಡ್ಕೋಣ. ಎಕ್ಸ್ಚೇಂಜ್ ರೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ನೆಟ್ ಅಸೆಟ್ ಅಲ್ಲಿ ಶೇರ್ ಹೋಲ್ಡರ್ಸ್ ಎಷ್ಟೆಷ್ಟು ರೇಷಿಯೋ ಇದೆ ಅಂತ ನೋಡ್ಬೇಕು. ನೋಡಿ, 12,18,000 ರುಪೀಸ್, ಓಕೆನಾ, ಎಷ್ಟು ಜನಕ್ಕೆ ಬರಬೇಕು ಅಂತ ಹೇಳಿದ್ರೆ, ಎಕ್ಸ್ ಪಿ ಕಂಪನಿನಲ್ಲಿ ಟೋಟಲ್ 22,00,000 ರುಪೀಸ್ ಇದ್ದಾರೆ. ಓಕೆನಾ? ಒಬ್ಬೊಬ್ಬರು 100 ರೂಪಾಯಿ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟೆಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 22,000 ಶೇರ್ಸ್ ಇದ್ದಾರೆ. ಅಲ್ಲಿಗೆ ಈ ಪಿ ಕಂಪನಿನಲ್ಲಿ ಟೋಟಲ್ ಅಸೆಟ್ ಎಷ್ಟಿದ್ಯಪ್ಪ ಅಂದ್ರೆ 12,18,000 ಇದೆ. ಅದೆಲ್ಲ ಮಾರಿದ್ರೆ ಯಾರಿಗೆ ಕೊಡಬೇಕು? 22,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಥವಾ ಶೇರ್ ಹೋಲ್ಡರ್ಸ್ ಕೊಡಬೇಕು, ಕರೆಕ್ಟಾ? ಶೇರ್ ಹೋಲ್ಡರ್ಸ್ ಕೊಟ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಅದೇ ತರ ಕ್ಯೂ ಕಂಪನಿನಲ್ಲಿ ನಮ್ಮ ಹತ್ರ 5,00,000 ಈಕ್ವಿಟಿ ಶೇರ್ಸ್ ಇದ್ದಾರೆ. ಒಬ್ಬೊಬ್ರು 100 ರೂಪಾಯಿ ಕೊಟ್ಟಿದ್ದಾರೆ. 100 ರೂಪಾಯಿ ಕೊಟ್ಟಿದ್ರೆ ಅಲ್ಲಿಗೆ ಎಷ್ಟು 1,000 ಶೇರ್ಸ್ ಆಯ್ತು? 5,000 ಶೇರ್ಸ್ ಆಯ್ತು. ಹಾಗಾದ್ರೆ ಪಿ ಕಂಪನಿಗೆ ಕ್ಯೂ ಕಂಪನಿಗೆ 3,56,000 ಡಿವೈಡೆಡ್ ಬೈ 5,000 ಶೇರ್ಸ್ ಮಾಡಬೇಕು, ಎಷ್ಟು ಬರುತ್ತಮ್ಮ? 55.36. ಯಾವ್ದು ಇದ? 55.36. ಕರೆಕ್ಟಾ? ಇದು ಒಬ್ಬೊಬ್ಬರಿಗೆ ನೋಡಿ, 100 ರೂಪಾಯಿ ಶೇರ್ ಹೋಲ್ಡರ್ಗೆ ಪಿ ಕಂಪನಿ ಇವತ್ತು ಮಾರ್ಬಿಟ್ರೆ 100 ರೂಪಾಯಿಗೆ ಎಷ್ಟು ಬರುತ್ತೆ? ಬರೀ 55.36 ರೂಪಾಯಿ ಮಾತ್ರನೇ. ಅದೇ ಕ್ಯೂ ಕಂಪನಿ ಮಾರಿದ್ರೆ 71.20 ರೂಪಾಯಿ. ಯಾರಿಗೆ ಜಾಸ್ತಿ ಬರ್ತಾ ಇದೆ?
ಕ್ಯೂ ಕಂಪನಿ ಬರ್ತಾ ಇದೆ. ಹಾಗಾದ್ರೆ ನಾವು ಎಕ್ಸ್ ನಂಬರ್ ಆಫ್ ಶೇರ್ಸ್ ನ ಓಕೆನಾ ನಂಬರ್ ಆಫ್ ಶೇರ್ಸ್ ನ ಒಟ್ಟು ಕ್ಯೂ ಕಂಪನಿನಲ್ಲಿ 5000 ಶೇರ್ಸ್ ಇದ್ದಾರೆ. ಇವ್ರ ಪ್ರಕಾರ 71.2 ಡಿವೈಡೆಡ್ ಬೈ 55.36 ಎಷ್ಟು ಬರುತ್ತೆ ಹೇಳಿ. ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಬರುತ್ತೆ? 1.28 ಬರ್ತಾ ಇದೆ, ಕರೆಕ್ಟಾ? ಹಾಗಾದ್ರೆ 5000 ಶೇರ್ ಹೋಲ್ಡರ್ಸ್ ಕ್ಯೂ ಕಂಪನಿಯಲ್ಲಿ ಇದ್ದಾರೆ, ಅವ್ರಿಗೆ 1.28 ಪ್ರಕಾರ ಒಟ್ಟು 6250 ಶೇರ್ಸ್ ಅನ್ನ ಕೊಡಬೇಕಾಗುತ್ತೆ, ಕರೆಕ್ಟಾ? ಇದು ಯಾವ ಮೆಥಡ್ ಅಲ್ಲಿ? 6400 ಬರ್ತಿದೆ. 6400 1.28 6400 ಶೇರ್ಸ್ ಬರ್ತಾ ಇದೆ, ಓಕೆನಾ? ಓಕೆನಾ, ಕರೆಕ್ಟ್. ಇದು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಆದ್ರೆ. ಅರ್ನಿಂಗ್ ಪರ್ ಶೇರ್ ಮೆಥಡ್ ಅಲ್ಲಿ ಆದ್ರೆ ಪಿ ಕಂಪನಿ ಕ್ಯೂ ಕಂಪನಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 66,000 ಮತ್ತೆ 26,000 ಇದೆ. ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅನ್ನ ಮೈನಸ್ ಮಾಡಬೇಕು. ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಒಟ್ಟು 25,000 15,000 ಇದೆ. ನೋಡಿ, ಯಾವುದೇ ಕಂಪನಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗ್ಲಿ ಸ್ಟ್ಯಾಂಡರ್ಡ್ ಡಿವಿಡೆಂಡ್ ರೇಟ್ ಎಷ್ಟಪ್ಪ ಅಂದ್ರೆ 10% ಅಂದ್ರೆ 25,000 ಮೇಲೆ ಅಟ್ 10% ಅಂತ ಅನ್ಕೋಣ. 25,000 ಮೇಲೆ 2,500 ಇದು 1,500 ಕರೆಕ್ಟಾ? ಇದ್ರ ಮೇಲೆ 10% ಇದ್ರ ಮೇಲೆ 15% ಮಾಡಿದ್ರೆ ಎಷ್ಟು ಬರುತ್ತೆ? ಇದು 24,500 ಬರ್ತಾ ಇದೆ. ಇದನ್ನ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಈಗ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದ್ರೆ ಇಪಿಎಸ್ ಮೆಥಡ್ ತಾನೆ. ಇಪಿಎಸ್ ಅಲ್ಲಿ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಓಕೆನಾ? ಪ್ರಾಫಿಟ್ ಫಾರ್ ಇದು 63,500, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇದೆ ಪಿ ಕಂಪನಿಲಿ 22,000 ಇದೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ, ಇದು 24,500 ಡಿವೈಡೆಡ್ ಬೈ 5,000 ಶೇರ್ಸ್ 2.88. ಇವ್ರದ್ದು 4.9 ಕರೆಕ್ಟಾ? ಹಾಗಾದ್ರೆ ಎಕ್ಸ್ಚೇಂಜ್ ರೇಟ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂದ್ರೆ ಇಪಿಎಸ್ ಆಫ್ ಕ್ಯೂ ಕಂಪನಿ ಡಿವೈಡೆಡ್ ಬೈ ಇಪಿಎಸ್ ಆಫ್ ಪಿ ಕಂಪನಿ. ಸೊ 4.9 ಡಿವೈಡೆಡ್ ಬೈ 2.88 ಎಷ್ಟಪ್ಪ ಬರುತ್ತೆ? 1.70 ಕರೆಕ್ಟಾ? ಈಗ ನಂಬರ್ ಆಫ್ ಶೇರ್ಸ್, ನಂಬರ್ ಆಫ್ ಶೇರ್ಸ್ ಕ್ಯೂ ಕಂಪನಿನಲ್ಲಿ 5,000 ಶೇರ್ಸ್ ಇದ್ದಾರೆ ಇಂಟು 1.7 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 8,500 5,000 × 1.70 ಕರೆಕ್ಟ್ 8,500 ಇದು ಇಪಿಎಸ್ ಮೆಥಡ್ ಅಲ್ಲ ಅಂದ್ರೆ 8,500 ಕೊಡಬೇಕು ಪಿ ಕಂಪನಿ. ಇನ್ನು ಮೂರನೇ ಮೆಥಡ್ ಬಂದು ಮಾರ್ಕೆಟ್ ಪ್ರೈಸ್ ಮೆಥಡ್. ಮಾರ್ಕೆಟ್ ಪ್ರೈಸ್ ಮೆಥಡ್ ಅಲ್ಲಿ ಓಕೆನಾ ಎಂಪಿಎಸ್ ಆಫ್ ಕ್ಯೂ ಕಂಪನಿ ಡಿವೈಡೆಡ್ ಬೈ ಎಂಪಿಎಸ್ ಆಫ್ ಪಿ ಕಂಪನಿ. ಕುರಾಲಂ ಅಲ್ಲೇ ಕೊಟ್ಟಿದ್ದಾನೆ ಮಾರ್ಕೆಟ್ ಪ್ರೈಸ್ ಪರ್ ಈಕ್ವಿಟಿ ಶೇರು. ಇವೊಂದು 23 ಇದೆ, ಇವೊಂದು 33 ಇದೆ, ಓಕೆನಾ? 23 ಡಿವೈಡೆಡ್ ಬೈ 33 ಎಷ್ಟು ಬರುತ್ತಪ್ಪ? 0.69. ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಓಕೆನಾ ಮಾರ್ಕೆಟ್ ಪ್ರೈಸ್ ಪ್ರಕಾರ 5,000 × 0.69 3,450. ಸೊ ಹಾಗಾದ್ರೆ ಯಾವ್ದ್ರಲ್ಲಿ ಕಡಿಮೆ ಇಶ್ಯೂ ಮಾಡಬಹುದು? ಮಾರ್ಕೆಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಅಲ್ಲಿ ಇಶ್ಯೂ ಮಾಡಬಹುದು. ಸೊ ಹಾಗಾದ್ರೆ ದೇರ್ ಫಾರ್ ಓಕೆ ಏನಂತ ಬರೀತಾರೆ ಕಾಮೆಂಟ್, ಪಿ ಲಿಮಿಟೆಡ್ ಇಶ್ಯೂ ವಿತ್ ಎಂಪಿಎಸ್ ಮಾರ್ಕೆಟ್ ಪ್ರೈಸ್
ಮೆಥಡ್ ಎಂಪಿಎಸ್ ಮೆಥಡ್ ಅರ್ಥ ಆಯ್ತಾ ಇದಕ್ಕೆ 12 ಮಾರ್ಕ್ಸ್ ಅಪ್ಪ